ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನಾವು ಇಂದು ರಾಘವೇಂದ್ರ ರಾಜ್ಕುಮಾರ್ ಅವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ರಾಘವೇಂದ್ರ ರಾಜ್ಕುಮಾರ್ ಅವರು ಹಲವಾರು ಸಿನಿಮಾಗಳನ್ನು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ಚಿರಂಜೀವಿ ಸುಧಾಕರ ಸಿನಿಮಾ 1988 ತೆರೆಕಂಡು ಹಿಟ್ಟಾಗಿತ್ತು. ನಂಜುಂಡಿ ಕಲ್ಯಾಣ ಸಿನಿಮಾ 1989 ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು. ಗಜಪತಿ ಗರ್ವಭಂಗ ಸಿನಿಮಾ 1989 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಅನುಕೂಲ ಕೊಬ್ಬ ಗಂಡ ಸಿನಿಮಾ 1990 ತೆರೆಕಂಡು ಅವರೇಜ್ ಕಂಡುಕೊಂಡಿತ್ತು. ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾ 1990 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಕಲ್ಯಾಣ ಮಂಟಪ ಸಿನಿಮಾ 1991 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಭರ್ಜರಿ ಗಂಡು ಸಿನಿಮಾವು 1992 ತೆರೆಕಂಡು ಹಿಟ್ಟಾಗಿತ್ತು. ನಾವಿಬ್ಬರು ನಮಗಿಬ್ಬರು ಸಿನಿಮಾವು 1993 ತೆರೆಕಂಡು ಹಿಟ್ಟಾಗಿತ್ತು. ಅನುರಾಗದ ಅಲೆಗಳು ಸಿನಿಮಾವು 1993 ತೆರೆಕಂಡು ಅವರೇಜ್ ಕಂಡುಕೊಂಡಿತ್ತು. ಸಾಗರ ದೀಪ ಸಿನಿಮಾವು 1994 ತೆರೆಕಂಡು ಹಿಟ್ಟಾಗಿತ್ತು. ಆಟ ಹುಡುಗಾಟ ಸಿನಿಮಾವು 1995 ತೆರೆಕಂಡು ಅವರೇಜ್ ಕಂಡುಕೊಂಡಿತ್ತು. ಸೂತ್ರಧಾರ ಸಿನಿಮಾವು 1996 ತೆರೆಕಂಡು ಹಿಟ್ಟಾಗಿತ್ತು. ಶ್ರೀಮತಿ ಕಲ್ಯಾಣ ಸಿನಿಮಾ 1996 ತೆರೆಕಂಡು ಹಿಟ್ಟಾಗಿತ್ತು. ಇಬ್ಬರ ನಡುವೆ ಮುದ್ದಿನ ಆಟ ಸಿನಿಮಾ 1996 ತೆರೆಕಂಡು ಹಿಟ್ಟಾಗಿತ್ತು. ಗೆಲುವಿನ ಸರದಾರ ಸಿನಿಮಾವು 1996 ತೆರೆಕಂಡು ಅವರೇಜ್ ಕಂಡುಕೊಂಡಿತ್ತು. ಸ್ವಸ್ತಿಕ್ ಸಿನಿಮಾವು 1998 ತೆರೆಕಂಡು ಅವರೇಜ್ ಕಂಡುಕೊಂಡಿತ್ತು. ಟುವಿ 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 ಸಿನಿಮಾವು 1999 ತೆರೆಕಂಡು ಅವರೇಜ್ ಕಂಡುಕೊಂಡಿತ್ತು. ಪಕ್ಕದ ಮನೆ ಹುಡುಗಿ ಸಿನಿಮಾವು 2004 ತೆರೆಕಂಡು ಅವರೇಜ್ ಕಂಡುಕೊಂಡಿತ್ತು. ಅಮ್ಮನ ಮನೆ ಸಿನಿಮಾ 2019 ತೆರೆಕಂಡಿದೆ. ಹಾಗೆಯೇ ತ್ರಯಂಬಕಂ ಸಿನಿಮಾವು 2019 ತೆರೆಕಂಡಿದೆ. ರಾಜತಂತ್ರ ಸಿನಿಮಾವು 2021 ತೆರೆಕಂಡಿದೆ. ಹಾಗೆ ಪೊಗರು ಸಿನಿಮಾವು 2021 ತೆರೆಕಂಡು ಹಿಟ್ಟಾಗಿತ್ತು. ರಾಜಿ ಸಿನಿಮಾವು 2022 ತೆರೆ ಕಾಣಿದೆ. ಆಡಿಸಿದಾತ ಸಿನಿಮಾವು ರಾಘವೇಂದ್ರ ರಾಜ್ಕುಮಾರ್ ಅವರ 25ನೇ ಮೂವಿಯಾಗಿ ತೆರೆ ಮೇಲೆ ಕಾಣಬೇಕಾಗಿದೆ. ಹಾಗೆಯೇ ಇನ್ನಷ್ಟು ಸಿನಿಮಾಗಳ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.